Hi my dear students, welcome back to your online English class. In the previous class I gave you notes for the poem Flight of the Wild Bird. I thought you are all complete the CW. Today I am going to start the new lesson, that is Snow White and the Seven Dwarfs. Okay, Snow White and the Seven Dwarfs. Okay, Snow White, it is a name of a princess name idu obbu rajakumariya hesru Snow White anta. Okay, here dwarfs means he was a very short person, ge now dwarfs anta karidivi, kullaru anta, kubjaru anta helidivalla avrige now dwarfs anta karidivi. Okay, let's start the lesson. Here narrator means ವಿವರಣೆ ನೀಡುವವನು ಅಂತ. ಇಟ್ ಈಸ್ ನಾಟ್ ಎ ಮೈನ್ ಕ್ಯಾರೆಕ್ಟರ್ ಇನ್ ದಿಸ್ ಸ್ಟೋರಿ. ಓಕೆ, ಇದು ಈ ಸ್ಟೋರಿಯಲ್ಲಿ ಮೈನ್ ಕ್ಯಾರೆಕ್ಟರ್ ಅಲ್ಲ. ಈ ಸ್ಟೋರಿ ಏನಾಗ್ತಿದೆ, ಹೇಗಾಗ್ತಾ ಇದೆ, ಅದಾದಮೇಲೆ ಏನಾಯಿತು ಅಂತ ಇಲ್ಲಿ ನರೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ವಿವರಣೆ ನೀಡ್ತಾ ಇರೋರು ಇಲ್ಲಿ ನರೇಟರ್. ಓಕೆ ಓಕೆ, ನೌ ಲೆಟ್ಸ್ ಸ್ಟಾರ್ಟ್ ದಿ ಲೆಸನ್. ಒನ್ಸ್ ಅಪಾನ್ ಎ ಟೈಮ್ ಎ ಕಿಂಗ್ ಆ್ಯಂಡ್ ಎ ಕ್ವೀನ್ ರೂಲ್ಡ್ ಓವರ್ ಎ ಡಿಸ್ಟೆಂಟ್ ಲ್ಯಾಂಡ್. ಒಂದಾನೊಂದು ಕಾಲದಲ್ಲಿ ಒಂದು ದೂರದ ಪ್ರದೇಶದಲ್ಲಿ ಒಬ್ಬ ರಾಜ ಮತ್ತು ಒಬ್ಬಳು ರಾಣಿ ಆಳ್ವಿಕೆನ ಮಾಡ್ತಾ ಇದ್ರು. ಓಕೆ, ಒಂದು ದೂರದ ಪ್ರದೇಶದಲ್ಲಿ ಒಂದಾನೊಂದು ಕಾಲದಲ್ಲಿ. ಒನ್ ವಿಂಟರ್ ಡೇ ದ ಕ್ವೀನ್ ವಾಸ್ ಡೂಯಿಂಗ್ ನೀಡಲ್ ವರ್ಕ್. ಒಂದು ಚಳಿ ಇರೋ ದಿನ ಅದು, ವಿಂಟರ್ ಸೀಸನಲ್ಲಿ ತಾನೇ ತುಂಬ ಚಳಿ ಇರೋದು. ಆ ದಿನ ತುಂಬ ವಿಂಟರ್ ಅಂದರೆ ಚಳಿ ಇತ್ತಂತೆ. ಓಕೆ, ಒನ್ ವಿಂಟರ್ ಡೇ ದ ಕ್ವೀನ್ ವಾಸ್ ಡೂಯಿಂಗ್ ನೀಡಲ್ ವರ್ಕ್. ಆ ದಿನ ಏನು ಮಾಡ್ತಾ ಇದ್ಲು ರಾಣಿ, ಅವಳು ನೀಡಲ್ ವರ್ಕ್ನ ಮಾಡ್ತಾ ಇದ್ಲು. ನೀಡಲ್ ವರ್ಕ್ ಅಂದರೆ ಇಲ್ಲಿ ಪಿಕ್ಚರ್ ನೋಡ್ತಾ ಇದ್ದೀರಲ್ವ, ಇಲ್ಲಿ ಈ ಥರ ಒಂದು ಬಟ್ಟೆಗೆ ಈ ಥರ ಒಂದು ಫ್ರೇಮ್ ಆ ಥರ ಹಾಕೊಂಡು ಅಲ್ಲಿ ಸೂಜಿ ಮತ್ತು ದಾರದಿಂದ ಅವರು ವರ್ಕ್ ಮಾಡ್ತಾ ಇರ್ತಾರೆ, ಡಿಸೈನ್ ಮಾಡ್ತಾ ಇರ್ತಾರೆ, ಎಂಬ್ರಾಯ್ಡಿಂಗ್ ಮಾಡ್ತಾ ಇರ್ತಾರೆ. ಓಕೆ, ಅದಕ್ಕೆ ನೀಡಲ್ ವರ್ಕ್ ಅಂತ ಹೇಳ್ತಾರೆ. ಓಕೆ, ಆ ರಾಣಿ ನೀಡಲ್ ವರ್ಕ್ನ ಮಾಡ್ತಾ ಇರ್ತಾಳೆ. ವೈಲ್ ಲುಕಿಂಗ್ ಥ್ರೂ ದಿ ವಿಂಡೋ, ಯಾವಾಗ ಅವಳು ವಿಂಡೋ ಕಡೆ ನೋಡ್ತಾಳೆ ಆಗ, ವೆನ್ ಎ ಬರ್ಡ್ ಫ್ಲೂ ಬೈ ಡಿಸ್ಟ್ರಾಕ್ಟಿಂಗ್ ದ ಕ್ವೀನ್ ಆ್ಯಂಡ್ ಶಿ ಪ್ರಿಕ್ಡ್ ಹರ್ ಫಿಂಗರ್. ಆಗ ವಿಂಡೋ ಸೈಡ್ ನೋಡಿದ ತಕ್ಷಣ ಒಂದು ಬರ್ಡ್ ಏನಾಗುತ್ತೆ ಅವಳಿಗೆ ಡಿಸ್ಟ್ರಾಕ್ಟ್ ಮಾಡುತ್ತೆ ಅಂದರೆ ತೊಂದರೆನ ಕೊಡುತ್ತೆ. ಅಂದರೆ ಅವಳು ಬಂದ ತಕ್ಷಣ, ಆ ಬರ್ಡ್ ಬಂತು ಅಂತ ಅವಳು ವಿಂಡೋ ಕಡೆ ನೋಡಿದ ತಕ್ಷಣ ಏನಾಗುತ್ತೆ, ದ ಕ್ವೀನ್ ಆ್ಯಂಡ್ ಶಿ ಪ್ರಿಕ್ಡ್ ಹರ್ ಫಿಂಗರ್. ಆಗ ಅವಳು ಕೈನ ಬೆರಳು ಏನಾಗುತ್ತೆ, ಕೈ ಬೆರಳಿಗೆ ಆ ನೀಡಲು ಚುಚ್ಚುತ್ತಂತೆ. ಓಕೆ, ಪ್ರಿಕ್ ಮೀನ್ಸ್ ಚುಚ್ಚುವುದು ಅಂತ. ಓಕೆ, ಎ ಸಿಂಗಲ್ ಡ್ರಾಪ್ ಆಫ್ ಬ್ಲಡ್ ಫೆಲ್ ಆನ್ ದಿ ಸ್ನೋ ಔಟ್ಸೈಡ್ ಹರ್ ವಿಂಡೋ. ಕಿಟಕಿಯಿಂದ ಹೊರಗಡೆ ಏನಾಗುತ್ತೆ, ಸ್ನೋ ಇರುತ್ತೆ. ಸ್ನೋ ಅಂದರೆ ಮಂಜು, ಹಿಮ ಅಂತ ಹೇಳ್ತೀವಲ್ವ. ಇಲ್ಲಿ ಪಿಕ್ಚರಲ್ಲಿ ಕಾಣಿಸ್ತಾ ಇದೆ ನೋಡಿ, ವೈಟ್ ಕಲರ್ ವಿಂಡೋಯಿಂದ ಹೊರಗಡೆ ಏನೋ ಸ್ನೋ ಇದೆ ವೈಟ್ ಕಲರ್. ಸೊ ಆ ಕಿಟಕಿಯಿಂದ ಹೊರಗಡೆ ಸ್ನೋ ಮೇಲೆ, ಹಿಮದ ಮೇಲೆ ಏನಾಗುತ್ತೆ, ಸಿಂಗಲ್ ಡ್ರಾಪ್ ಆಫ್ ಬ್ಲಡ್ ಫೆಲ್. ಏನೋ ಒಂದು ಒಂದು ಚಿಕ್ಕ ಹನಿ ಏನಾಗುತ್ತೆ, ಚಿಕ್ಕ ಹನಿ ರಕ್ತ ಏನಾಗುತ್ತೆ ಅದು ಮೇಲೆ, ಹಿಮದ ಮೇಲೆ ಬೀಳುತ್ತಂತೆ. ನೆಕ್ಸ್ಟ್, ಆ್ಯಸ್ ಶಿ ಲುಕ್ಡ್ ಎಟ್ ದಿ ಡ್ರಾಪ್ ಆಫ್ ಬ್ಲಡ್ ಆನ್ ದಿ ಸ್ನೋ, ಆಗ ಏನೋ ಅವಳು ರಾಣಿ ಕ್ವೀನ್ ಅಲ್ಲ, ಅವಳು ಆ ಬ್ಲಡ್ನ ಸ್ನೋ ಮೇಲೆ ಬಿದ್ದಿರೋದನ್ನ ನೋಡಿ ಏನಂತ ಹೇಳ್ತಾಳೆ, ಶಿ ಸೆಡ್ ಹೋ ಹೌ ಐ ವಿಶ್ ದಟ್ ಐ ಹ್ಯಾಡ್ ಎ ಡಾಟರ್ ದಟ್ ಹ್ಯಾಡ್ ಸ್ಕಿನ್ ಆ್ಯಸ್ ವೈಟ್ ಆ್ಯಸ್ ಸ್ನೋ, ಲಿಪ್ಸ್ ಆ್ಯಸ್ ರೆಡ್ ಆ್ಯಸ್ ಬ್ಲಡ್ ಆ್ಯಂಡ್ ಹೇರ್ ಆ್ಯಸ್ ಬ್ಲ್ಯಾಕ್ ಆ್ಯಸ್ ಇಬೋನಿ ಅಂತ ಹೇಳ್ತಾಳೆ. ಏನಂತ, ಆ ಹಿಮ ವೈಟ್ ಕಲರ್ ಹಿಮದ ಮೇಲೆ ಒಂದು ಡ್ರಾಪ್ ಆಫ್ ಬ್ಲಡ್ ಅವಳ ಫಿಂಗರಿಂದ ಬೀಳುತ್ತೆ ಅಲ್ವಾ, ಅದನ್ನು ನೋಡಿದ ತಕ್ಷಣ ಅವಳಿಗೆ ಅವಳೇನೇ ಹೇಳ್ತಾಳೆ ಅಂದರೆ, ಓ ಅಯ್ಯೋ ನಾನು ಇದೇ ಥರ ಇರೋವಂತಹ ಒಬ್ಬಳು ಮಗಳು ನನಗೆ ಬೇಕು ಅಂತ ಅವಳು ವಿಶ್ ಅಂದರೆ ಆಸೆ ಪಡ್ತಾಳೆ. ಯಾರು? ಕ್ವೀನ್. ಹೇಗಿರಬೇಕು ಆ ಡಾಟರ್ ಅಂದರೆ, ಸ್ಕಿನ್ ಅವಳದು ಸ್ಕಿನ್ ಅಂದರೆ ಚರ್ಮ, ಅವಳು ಹೇಗಿರಬೇಕು ಅವಳು ಸ್ಕಿನ್ ಅಂದರೆ ಆ್ಯಸ್ ವೈಟ್ ಆ್ಯಸ್ ಸ್ನೋ, ಹಿಮದ ರೀತಿ, ಹಿಮದ ಕಲ್ಲರ್ ವೈಟ್, ಹಿಮ ಹೇಗೆ ವೈಟ್ ಕಲರ್ ಇರುತ್ತೋ ಅದೇ ರೀತಿ ಅವಳ ಮಗಳು ಮುಂದೆ ಆಗೋಂಥ ಮಗಳು ಡಾಟರ್ ಇದ್ರಲ್ಲ ಮಗಳು ಸ್ಕಿನ್ ಆ ಥರ ಇರಬೇಕು ಆ್ಯಸ್ ವೈಟ್ ಆ್ಯಸ್ ಸ್ನೋ, ಲಿಪ್ಸ್ ಆ್ಯಸ್ ರೆಡ್ ಆ್ಯಸ್ ಬ್ಲಡ್, ಬ್ಲಡ್ ರೀತಿ ಏನೋ ಲಿಪ್ಸು ರೆಡ್ ಕಲರಾಗಿ ಇರಬೇಕು ಅಂತ ಹೇಳ್ತಾಳೆ. ಆ್ಯಂಡ್ ಹೇರ್ ಆ್ಯಸ್ ಬ್ಲ್ಯಾಕ್ ಆ್ಯಸ್ ಇಬೋನಿ. ಇಬೋನಿ ಅಂತಂದರೆ ಕಡುಗಪ್ಪು ಬಣ್ಣ ಅಂತ ಹೇಳ್ತಾರೆ, ಫುಲ್ ಕಪ್ಪು, ಬ್ಲ್ಯಾಕ್, ಫುಲ್ ಬ್ಲ್ಯಾಕ್ ಆಗಿರುತ್ತಲ್ಲ ಆ ಥರ ಅವ್ ಹೇರ್ ಇರಬೇಕು ನನ್ನ ಮಗಳದು ಅಂತ ಆಸೆ ಪಡ್ತಾಳೆ. ಓಕೆ, ನೆಕ್ಸ್ಟ್, ದ ಕ್ವೀನ್ಸ್ ವಿಶ್ ವಾಸ್ ಫುಲ್ಫಿಲ್ಡ್ ವೆನ್ ಶಿ ಗೇವ್ ಬರ್ತ್ ಟು ಎ ಬೇಬಿ ಗರ್ಲ್.
ಆಗ ಕ್ವೀನ್ ವಿಶ್ ಅಂದರೆ ಅಂದ್ಕೊಂಡಿದ್ಲಲ್ವ ನನಗೆ ಡಾಟರ್ ಆದರೆ ಇದೇ ಥರ ಸ್ನೋ ರೀತಿ ವೈಟ್ ಕಲರ್ ಇರಬೇಕು, ನೆಕ್ಸ್ಟ್ ಬ್ಲಡ್ ರೀತಿ ಲಿಪ್ಸ್ ರೆಡ್ ಕಲರಲ್ಲಿರಬೇಕು, ಮತ್ತು ಇಬೋನ್ ಈ ಥರ ಏನು ಬ್ಲ್ಯಾಕ್ ಹೇರ್ಸ್ ಇರಬೇಕು ಅಂತ. ಅದೇ ರೀತಿ ಅವಳು ವಿಶ್, ಯಾರು ಕ್ವೀನ್ಸ್ ವಿಶ್ ಫುಲ್ಫಿಲ್ ಆಗುತ್ತೆ ಯಾವಾಗ ಅಂದರೆ ಅವಳು ಯಾರು ಕ್ವೀನು ಅವಳು ಹೆಣ್ಣು ಮಗುವಿಗೆ ಜನ್ಮ ನೀಡಿದಾಗ ಅವಳಿಗೆ ಅವಳು ವಿಶ್ ಏನಾಗುತ್ತೆ ಫುಲ್ಫಿಲ್ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್, ಹೂ ಹ್ಯಾಡ್ ಸ್ಕಿನ್ ಆ್ಯಸ್ ವೈಟ್ ಆ್ಯಸ್ ಸ್ನೋ, ಲಿಪ್ಸ್ ಆ್ಯಸ್ ರೆಡ್ ಆ್ಯಸ್ ಬ್ಲಡ್, ಆ್ಯಂಡ್ ಹೇರ್ ಆ್ಯಸ್ ಬ್ಲ್ಯಾಕ್ ಆ್ಯಸ್ ಇಬೋನಿ. ಅಂದರೆ ಅವಳು ಅವಳಿಗೆ ಅನ್ಸ್ಕೊಂಡಿರ್ತಾಳಲ್ವ ಏನೋ ನನಗೆ ಡಾಟರ್ ಆದರೆ ಇದೇ ರೀತಿ ಇರಬೇಕು ಅಂತ, ಅದೇ ರೀತಿ ಸ್ನೋ ರೀತಿನೇ ವೈಟ್ ಕಲರ್ ಇದ್ಲು, ನೆಕ್ಸ್ಟ್ ಬ್ಲಡ್ ರೀತಿನೇ ರೆಡ್ ಕಲರ್ ಲಿಪ್ಸ್ ಇತ್ತು, ಅವಳ ಸ್ಕಿನ್ನು ಕೂಡ ವೈಟ್ ಇತ್ತು, ಆ್ಯಂಡ್ ಹೇರ್ ಆ್ಯಸ್ ಬ್ಲ್ಯಾಕ್ ಆ್ಯಸ್ ಇಬೋನಿ. ಅವಳ ಹೇರ್ ಕೂದಲಿನ ಹೇಗಿತ್ತು, ತುಂಬ ಕಡುಗಪ್ಪು ಬಣ್ಣ, ಫುಲ್ ಬ್ಲ್ಯಾಕ್ ಕಲರ್ ಇತ್ತಂತೆ ಅವಳು ಪಾಪ ಹುಟ್ಟಿದಾಗ. ಓಕೆ, ದೇ ನೇಮ್ಡ್ ಹರ್ ಸ್ನೋ ವೈಟ್. ಆಗ ಅವಳಿಗೆ ಆಗ ರಾಣಿ ತನ್ನ ಮಗುವಿಗೆ ಏನಂತ ಹೆಸರಿಟ್ಲು, ಸ್ನೋ ವೈಟ್ ಅಂತ ನೇಮ್ ಹೆಸರು ನಾಮಕರಣ ಮಾಡಿದ್ಲು. ಬಟ್ ಸ್ಯಾಡ್ಲಿ ದ ಕ್ವೀನ್ ಡೈಡ್. ಆದರೆ ಬೇಜಾರಾಗೋ ಸಂಗತಿ ಏನು ಅಂದರೆ ಆ ಕ್ವೀನು ಡೈಡ್ ಅಂದರೆ ಸತ್ತೋದ್ಲು ಅಂತ. ಸೂನ್ ಆಫ್ಟರ್ ದ ಕಿಂಗ್ ಮ್ಯಾರಿಡ್ ಅನದರ್ ವುಮನ್ ಹೂ ವಾಸ್ ಬ್ಯೂಟಿಫುಲ್ ಬಟ್ ಪ್ರೌಡ್ ಆ್ಯಂಡ್ ಕ್ರೂಯಲ್. ಆಗ ರಾಜ ಒಬ್ಬನೇ ಆಗ್ತಾನಲ್ವ, ಆ ಪಾಪನ ಮಗುನ ನೋಡ್ಕೊಳಕ್ಕೆ ಯಾರು ಇಲ್ಲ ಅಂತ ಏನು ಮಾಡ್ತಾನೆ, ಇನ್ನೊಬ್ಬಳು ವುಮನ್ನ ಮದುವೆ ಆಗ್ತಾನೆ. ಯಾರು? ಕಿಂಗ್. ಅವಳು ಹೇಗಿದ್ಲೆ? ಬ್ಯೂಟಿಫುಲ್, ತುಂಬ ಸುಂದರವಾಗಿದ್ಲಂತೆ. ಬಟ್ ಪ್ರೌಡ್, ಪ್ರೌಡ್ ಅಂದರೆ ಇಲ್ಲಿ ಹೆಮ್ಮೆ ಅಂತ ಆಗಲ್ಲ, ಹಿಯರ್ ಪ್ರೌಡ್ ಮೀನ್ಸ್ ದುರಹಂಕಾರಿ ಅಂತ. ಓಕೆ, ಅವಳು ತುಂಬ ಬ್ಯೂಟಿಫುಲ್ಲಾಗೂ ಇದ್ಲಂತೆ, ಪ್ರೌಡ್ ಅಂದರೆ ದುರಹಂಕಾರಿಯಾಗೂ ಇದ್ಲಂತೆ, ಮತ್ತು ಕ್ರೂಯಲ್, ಕ್ರೂಯಲ್ ಅಂದರೆ ಕ್ರೂರಿಯಾಗೂ ಕೂಡ ಇದ್ಲಂತೆ. ಯಾರು? ಆ ಕಿಂಗ್ ಎರಡನೇ ಸರಿ ಮದುವೆ ಆದ್ನಲ್ಲ ಅವಳು. ಓಕೆ, ದ ನ್ಯೂ ಕ್ವೀನ್ ಸ್ನೋ ವೈಟ್ ಸ್ಟೆಪ್ ಮದರ್ ಹ್ಯಾಡ್ ಸ್ಟಡಿಡ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಡ್ ಓನ್ಡ್ ಎ ಮ್ಯಾಜಿಕ್ ಮಿರರ್ ಆಫ್ ವಿಚ್ ಶಿ ವುಡ್ ಡೈಲಿ ಆಸ್ಕ್. ಆಗ ಏನು, ದ ನ್ಯೂ ಕ್ವೀನ್ ಹೊಸ ರಾಣಿ ಅಲ್ವಾ ಅವಳು, ಹೊಸದಾಗಿ ಮತ್ತೆ ಮದುವೆ ಆದಮೇಲೆ ಅವಳು ರಾಣಿ ಆಗ್ತಾಳಲ್ವ, ಹಾಗಾಗಿ ಆ ರಾಣಿ ಸ್ನೋ ವೈಟ್ಸ್ನ ಸ್ಟೆಪ್ ಮದರ್ ಆಗ್ತಾಳೆ. ಹೌದು ತಾನೆ, ಸ್ನೋ ವೈಟ್ಸು ಫಸ್ಟು ರಾಜನ ಮೊದಲನೇ ಹೆಂಡತಿ ಮಗಳಲ್ವಾ, ಹಾಗಾಗಿ ಇನ್ನೊಂದು ಅವಳು ಸತ್ತೋದ್ಮೇಲೆ ಇನ್ನೊಬ್ಳನ್ನ ಮದುವೆ ಆದಮೇಲಿಂದ ಆಗ ಅವಳು ಸ್ಟೆಪ್ ಮದರ್ ಆಗ್ತಾಳೆ. ಯಾರಿಗೆ? ಸ್ನೋ ವೈಟ್ಗೆ. ಸ್ಟೆಪ್ ಮದರ್ ಅಂದರೆ ಮಲತಾಯಿ ಅಂತ. ಓಕೆ, ಅವಳು ಏನು ಕಲ್ತಿರ್ತಾಳೆ ಅಂದರೆ ಆ ಕ್ವೀನು ನ್ಯೂ ಕ್ವೀನು ಹ್ಯಾಡ್ ಸ್ಟಡಿ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಅವಳು ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟ ಮಂತ್ರ ಎಲ್ಲ ಅಂತ ಹೇಳ್ತಾರಲ್ಲ, ಆ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಅವಳು ಓದ್ಕೊಂಡಿದ್ಲಂತೆ, ತಿಳ್ಕೊಂಡಿದ್ಲಂತೆ. ಆ್ಯಂಡ್ ಓನ್ ಎ ಮ್ಯಾಜಿಕ್ ಮಿರರ್ ಆಫ್ ವಿಚ್ ಶಿ ವುಡ್ ಡೈಲಿ ಆಸ್ಕ್. ಅವಳು ಡೈಲಿ ಏನಾದರೂ ಕೇಳೋದಕ್ಕೋಸ್ಕರ ಅವಳೊಂದು ಮ್ಯಾಜಿಕ್ ಮಿರರ್ನ ಅವಳು ಏನು ಮಾಡಿದ್ಲು, ಇಟ್ಕೊಂಡಿದ್ಲಂತೆ. ಓಕೆ, ಆಗ ನೆಕ್ಸ್ಟು ಹಿಯರ್ ಕ್ಯಾರೆಕ್ಟರ್ಸ್ ಆರ್ ದೇರ್. ಓಕೆ, ಸ್ಟೆಪ್ ಮದರ್ ಆ ಥರ ಕಾನ್ವರ್ಸೇಷನ್ ಒಬ್ಬರಿಂದ ಒಬ್ಬರಿಗೆ ಕ್ಯಾರೆಕ್ಟರ್ಸ್ ಮೂಲಕ ಕಾನ್ವರ್ಸೇಟ್ ಆಗುತ್ತೆ ಇದು ಸ್ಟೋರಿ, ನೋಡೋಣ. ಆಗ ಸ್ಟೆಪ್ ಮದರ್ ಹೇಳ್ತಾರೆ, ಒಂದು ಮ್ಯಾಜಿಕ್ ಮಿರರ್ನ ಇಟ್ಕೊಂಡಿದ್ಲ ಅಲ್ವಾ ಅವಳು ಸ್ಟೆಪ್ ಮದರು. ಆಗ ಸ್ಟೆಪ್ ಮದರ್ ಹೇಳ್ತಾಳೆ, ಮಿರರ್ ಮಿರರ್ ಆನ್ ದಿ ವಾಲ್ ಹೂಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಫ್ ದೆಮ್ ಆಲ್ ಅಂತ ಕೇಳ್ತಾಳೆ. ಏನು ಮಿರರ್ ಮಿರರ್, ಕನ್ನಡಿ ಕನ್ನಡಿ, ಇಲ್ಲಿ ಇರೋದ್ರಲ್ಲಿ ಯಾರು ತುಂಬ ಬ್ಯೂಟಿಫುಲ್ ಆಗಿದ್ದಾರೆ, ತುಂಬ ಸುಂದರವಾಗಿದ್ದಾರೆ ಅಂತ ಸ್ಟೆಪ್ ಮದರು ಕೇಳ್ತಾರೆ. ಯಾರನ್ನ? ಕನ್ನಡಿ, ಮ್ಯಾಜಿಕ್ ಮಿರರ್ನ, ಕನ್ನಡಿನ. ಆಗ ಮಿರರ್ ಹೇಳುತ್ತೆ, ಕನ್ನಡಿ ಹೇಳುತ್ತೆ, ಯು ಮೈ ಕ್ವೀನ್ ಆರ್ ದಿ ಮೋಸ್ಟ್ ಬ್ಯೂಟಿಫುಲ್ ಆಫ್ ದೆಮ್ ಆಲ್ ಅಂತ ಹೇಳುತ್ತೆ. ಆಗ ಮಿರರು, ನೀವು ನನ್ನ ರಾಣಿ ಅಂತ, ಅಂದರೆ ರಾಣಿ ಅಂತ ಹೇಳ್ತಾರಲ್ಲ ಅವಳಿಗೆ, ಹಾಗಾಗಿ ನೀವೇ ಆರ್ ದಿ ಮೋಸ್ಟ್ ಬ್ಯೂಟಿಫುಲ್ ಆಫ್ ದೆಮ್ ಆಲ್, ಎಲ್ಲರಿಗಿಂತ ನೀವೇ ತುಂಬ ಸುಂದರವಾಗಿರೋದು ಅಂತ ಮಿರರು ಆನ್ಸರ್ ಮಾಡುತ್ತೆ. ಆಗ ನರೇಟರ್, ಓಕೆ, ನರೇಟರ್ ಅಂದರೆ ನೆಕ್ಸ್ಟ್ ಏನಾಯಿತು ಅಂತ ಇಲ್ಲಿ ಡಿಸ್ಕ್ರೈಬ್ ಹೇಳ್ತಾ ಇದ್ದಾರೆ ನರೇಟರ್. ದಿಸ್ ಪ್ಲೀಸ್ಡ್ ದ ಕ್ವೀನ್, ಪ್ಲೀಸ್ಡ್ ಮೀನ್ಸ್ ತುಂಬ ಹ್ಯಾಪಿ ಆಗುತ್ತೆ. ಓಕೆ, ಚಿಯರ್ಫುಲ್ ಅಂತ, ತುಂಬ ಸಂತೋಷ ಆಗುತ್ತಂತೆ. ದಿಸ್ ಪ್ಲೀಸ್ಡ್ ದ ಕ್ವೀನ್, ಆ ಮಿರರ್ ಹೇಳ್ತಾರೆ ನೀವೇ ಎಲ್ಲರಿಗಿಂತ ನೀವೇ ತುಂಬ ಸುಂದರವಾಗಿರೋದು ಅಂತ ಹೇಳಿದಾಗ ಆಗ ರಾಣಿ ತುಂಬ ಸಂತೋಷ ಪಡ್ತಾಳೆ. ಓಕೆ, ದಿಸ್ ಪ್ಲೀಸ್ಡ್ ದ ಕ್ವೀನ್, ಶಿ ನ್ಯೂ ದಟ್ ಹರ್ ಮ್ಯಾಜಿಕಲ್ ಮಿರರ್ ಕುಡ್ ಸ್ಪೀಕ್ ಓನ್ಲಿ ದ ಟ್ರೂತ್. ಆಗ ಅವಳಿಗೆ ಗೊತ್ತಿತ್ತು, ಏನು ಮ್ಯಾಜಿಕಲ್ ಮಿರರ್ ಕುಡ್ ಸ್ಪೀಕ್ ಓನ್ಲಿ ದ ಟ್ರೂತ್, ಸತ್ಯ, ಟ್ರೂತ್ ಅಂದರೆ ಸತ್ಯ ಅಲ್ವಾ, ಆ ಮಿರರು ಮ್ಯಾಜಿಕಲ್ ಮಿರರು ಯಾವಾಗಲೂ ಸತ್ಯನೇ ಹೇಳೋದು ಅಂತ ಅವಳಿಗೆ ಗೊತ್ತಿತ್ತು. ಓಕೆ, ಒನ್ ಮಾರ್ನಿಂಗ್ ದ ಕ್ವೀನ್ ಆಸ್ಟ್ ಮಿರರ್ ಮಿರರ್ ಆನ್ ದಿ ವಾಲ್ ಹೂಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಫ್ ದೆಮ್ ಆಲ್ ಅಂತ. ಮತ್ತು ಪ್ರತಿದಿನ ಅವಳು ಡೈಲಿ ರೂಟೀನ್ ಏನಾದರೂ ಕೇಳ್ತಾ ಇರ್ತಾಳೆ ಅಂತ ಹೇಳಿದೆ ಅಲ್ವಾ. ನೆಕ್ಸ್ಟ್ ಡೇ ಏನಾಯಿತು, ಒನ್ ಮಾರ್ನಿಂಗ್ ಕ್ವೀನ್ ಆಸ್ಟ್ ಮಿರರ್,
ಮಿರರ್ ಕನ್ನಡಿನ ಆ ಕ್ವೀನ ಕೇಳ್ತಾಳೆ ಒಂದು ಕ್ವಶನ್ನ, ಪ್ರಶ್ನೆ ಕೇಳ್ತಾಳೆ ಏನಂತ. ಮಿರರ್ ಮಿರರ್ ಆನ್ ದಿ ವಾಲ್, ಹೂ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಫ್ ದೆಮ್ ಆಲ್, ಇಲ್ಲಿ ಇರೋರಿಗಿಂತ ಎಲ್ಲರಿಗಿಂತ ಯಾರು ಸುಂದರವಾಗಿರೋದು ಹೇಳು ಅಂತ ಕೇಳ್ತಾಳೆ. ಆಗ ಮಿರರ್ ಹೇಳುತ್ತೆ, ಯು ಮೈ ಕ್ವೀನ್ ಆರ್ ದಿ ಮೋಸ್ಟ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಇಟ್ ಈಸ್ ಟ್ರೂ ಅಂತ ಹೇಳ್ತೆ. ಮಿರರ್ ಏನು ಹೇಳ್ತೆ, ನೀವೇ ರಾಣಿ, ನೀವೇ ತುಂಬ ಸುಂದರವಾಗಿರೋದು, ಇದು ನಿಜ ಅಂತ ಮಿರರು ಹೇಳುತ್ತೆ. ಯಾರಿಗೆ, ಸ್ಟೆಪ್ ಮದರ್ಗೆ. ಬಟ್ ಸ್ನೋ ವೈಟ್ ಈಸ್ ಈವನ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಯು. ಮತ್ತೆ ಏನಂತ ಹೇಳುತ್ತೆ, ನೀವು ಸುಂದರವಾಗಿದ್ದೀರಿ ರಾಣಿ ಅಂತ ಹೇಳಿ, ಆದರೆ ಸ್ನೋ ವೈಟ್ ಅಂದರೆ ಯಾರು, ಕಿಂಗ್ನ ಮೊದಲನೇ ಹೆಂಡತಿ ಮಗಳಲ್ವಾ. ಬಟ್ ಸ್ನೋ ವೈಟ್ ಈಸ್ ಈವನ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಯು, ಆದರೆ ಸ್ನೋ ವೈಟು ನಿಮಗಿಂತ ಇನ್ನೂ ಸುಂದರವಾಗಿದ್ದಾಳೆ ಅಂತ ಯಾರು, ಮಿರರು ಸ್ಟೆಪ್ ಮದರ್ಗೆ ಹೇಳ್ತು. ಆಗ ನರೇಟರ್ ಹೇಳ್ತಾರೆ ಏನಾಯಿತು ಅಂತ. ನೆಕ್ಸ್ಟ್ ಅದಾದಮೇಲೆ, ದ ಕ್ರೂಯಲ್ ಕ್ವೀನ್ ವಾಸ್ ಆ್ಯಂಗ್ರಿ ಆ್ಯಂಡ್ ಜೆಲಸ್ ಆಫ್ ಸ್ನೋ ವೈಟ್. ಆಗ ಕ್ರೂಯಲ್ ಅಂದರೆ ಕ್ರೂರಿ ರಾಣಿ, ರಾಣಿ ಅಲ್ವಾ ಅವಳು, ಹಾಗಾಗಿ ಅವಳಿಗೆ ತುಂಬ ಸಿಟ್ಟು ಬಂತು. ಓಕೆ, ಆ್ಯಂಗ್ರಿ ಮೀನ್ಸ್ ಸಿಟ್ಟು ಅಲ್ವಾ. ಎ ಕ್ರೂಯಲ್ ಕ್ವೀನ್ ವಾಸ್ ಆ್ಯಂಗ್ರಿ ಆ್ಯಂಡ್ ಜೆಲಸ್ ಆಫ್ ಸ್ನೋ ವೈಟ್. ಜೆಲಸ್ ಮೀನ್ಸ್ ಹೊಟ್ಟೆ ಕಿಚ್ಚಾಗೋದು. ಸ್ನೋ ವೈಟನ್ನ, ಸ್ನೋ ವೈಟು ಎಲ್ಲರಿಗಿಂತ ಸುಂದರವಾಗಿದ್ದಾರೆ, ನಿಮಗಿಂತಲೂ ಸುಂದರವಾಗಿದ್ದಾರೆ ಅಂತ ಮಿರರ್ ಹೇಳಿದ ತಕ್ಷಣ ಅವಳಿಗೆ ತುಂಬ ಸಿಟ್ಟು ಬಂದು ಅವಳ ಮೇಲೆ ಹೊಟ್ಟೆ ಕಿಚ್ಚಾಯಿತು. ಯಾರಿಗೆ, ಸ್ಟೆಪ್ ಮದರ್ಗೆ. ಶಿ ಆರ್ಡರ್ಡ್ ಹರ್ ಹಂಟ್ಸ್ಮನ್ ಟು ಟೇಕ್ ಸ್ನೋ ವೈಟ್ ಇನ್ ಟು ದಿ ವುಡ್ಸ್ ಟು ಬಿ ಕಿಲ್ಡ್. ಆಗ ಏನಾಯಿತು, ಶಿ ಆರ್ಡರ್ಡ್ ಹರ್ ಹಂಟ್ಸ್ಮನ್, ಹಂಟ್ಸ್ಮನ್ ಮೀನ್ಸ್ ಬೇಟೆಗಾರ, ಹಂಟರ್ ಅಂತ ಹೇಳ್ತೀವಲ್ವ, ಆ ಬೇಟೆಗಾರನಿಗೆ ಸ್ನೋ ವೈಟ್, ಸ್ನೋ ವೈಟ್ನ ವುಡ್ಸ್ ಅಂದರೆ ಫಾರೆಸ್ಟ್ ಅಂತ, ಫಾರೆಸ್ಟ್ ಒಳಗಡೆ ಕರ್ಕೊಂಡೋಗಿ ಅವಳನ್ನ ಕೊಲ್ರಿ ಅಂತ ಅವಳು ಆರ್ಡರ್ ಮಾಡಿದ್ಲು. ಯಾರು, ಕ್ವೀನ್. ಕ್ವೀನ್ ಹಂಟರ್, ಹಂಟರ್ ಮ್ಯಾನ್ಗೆ ಆರ್ಡರ್ ಮಾಡಿದ್ಲು ಏನಂತ, ಸ್ನೋ ವೈಟ್ನ ಫಾರೆಸ್ಟ್ ಒಳಗಡೆ ಕರ್ಕೊಂಡೋಗಿ ಅವಳನ್ನ ಸಾಯಿಸು ಅಂತ ಕ್ವೀನ್ ಹಂಟರ್ ಮ್ಯಾನ್ಗೆ ಹೇಳಿದ್ರು. ಓಕೆ, ಆಗ ಸ್ಟೆಪ್ ಮದರ್ ಹೇಳ್ತೆ. ನೆಕ್ಸ್ಟ್, ಟೇಕ್ ದ ಗರ್ಲ್, ಗೋ ಟು ದಿ ಫಾರೆಸ್ಟ್ ಆ್ಯಂಡ್ ಕಿಲ್ ಹರ್, ಆ್ಯಂಡ್ ಆ್ಯಸ್ ಎ ಪ್ರೂಫ್ ಬ್ರಿಂಗ್ ಮೀ ಹರ್ ಹಾರ್ಟ್, ಹಾ 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 ಅಂತ ಹೇಳಿದ್ರು. ನೆಕ್ಸ್ಟ್ ಸ್ಟೆಪ್ ಮದರ್ ಹಂಟ್ಸ್ ಮ್ಯಾನ್ಗೆ ಏನಂತ ಹೇಳ್ತಿದ್ರೆ, ಟೇಕ್ ದ ಗರ್ಲ್, ಈ ಹುಡುಗಿನ ತಗೊಂಡೋಗಿ ಕರ್ಕೊಂಡೋಗು, ಗೋ ಟು ದಿ ಫಾರೆಸ್ಟ್, ಫಾರೆಸ್ಟ್ ಒಳಗಡೆ ಕರ್ಕೊಂಡೋಗು, ಆ್ಯಂಡ್ ಕಿಲ್ ಹರ್ ಅವಳನ್ನ, ಅದಾದಮೇಲೆ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋದ್ಮೇಲೆ ಅವಳನ್ನ ಸಾಯಿಸು ಅಂತ ಹೇಳ್ತಾರೆ. ಆ್ಯಂಡ್ ಆ್ಯಸ್ ಎ ಪ್ರೂಫ್, ಪ್ರೂಫ್ ಮೀನ್ಸ್ ಸಾಕ್ಷಿ ಅಂತ. ಓಕೆ, ಸಾಕ್ಷಿಗಾಗಿ ಅವಳನ್ನು ಸಾಯಿಸಿದ ಮೇಲೆ ಸಾಕ್ಷಿಗೋಸ್ಕರ ಬ್ರಿಂಗ್ ಮೀ ಹರ್ ಹಾರ್ಟ್ ಅಂತ ಹೇಳ್ತಾಳೆ. ಈಗ ಫಾರೆಸ್ಟ್ ಒಳಗಡೆ ಕರ್ಕೊಂಡೋಗಿ ಅವಳನ್ನ ಸಾಯಿಸಿದ ತಕ್ಷಣ ಪ್ರೂಫ್ ಬೇಕಲ್ವಾ, ಅವಳು ಸತ್ತಿದೋ ಇಳೋ ಇಲ್ವೋ ಅಂತ. ಹಾಗಾಗಿ ಪ್ರೂಫಿಗೋಸ್ಕರ ರಾಣಿ ಹಂಟರ್ ಹಂಟ್ಸ್ಮ್ಯಾನ್ಗೆ ಏನಂತ ಹೇಳ್ತಾಳೆ, ಸಾಕ್ಷಿಯಾಗಿ ಅವಳ ಹಾರ್ಟ್ನ, ಅವಳ ಹೃದಯವನ್ನು ತಗೊಂಡ್ಬಾ ಅಂತ ಹೇಳ್ತಾಳೆ ಕ್ವೀನ್. ಓಕೆ, ಆಗ ನೆಕ್ಸ್ಟ್ ಹಂಟ್ಸ್ಮ್ಯಾನ್ ಹೇಳ್ತಾನೆ, ಎಸ್ ಮೈ ಕ್ವೀನ್ ಐ ವಿಲ್ ಡೂ ಆ್ಯಸ್ ಯು ಸೇ. ಹೌದು ಮಹಾರಾಣಿ, ಆಯಿತು ಅಂತ ಹೇಳಿ, ನೀವೇನು ಹೇಳ್ತೀರೋ ಅದನ್ನೇ ಮಾಡ್ತೀನಿ ಅಂತ ಹಂಟ್ಸ್ಮನ್ ಹೇಳ್ತಾನೆ. ಆಗ ನರೇಟರ್ ನೆಕ್ಸ್ಟ್ ಏನಾಗುತ್ತೆ ಅಂತ ನರೇಟರ್ ಹೇಳ್ತಾ ಇದ್ದಾನೆ, ದ ಪುವರ್ ಹಂಟ್ಸ್ಮನ್ ಟುಕ್ ಸ್ನೋ ವೈಟ್ ಇನ್ ಟು ದಿ ಫಾರೆಸ್ಟ್ ಬಟ್ ಕುಡ್ ನಾಟ್ ಕಿಲ್ ಸಚ್ ಆ್ಯನ್ ಇನ್ನೋಸೆಂಟ್ ಆ್ಯಂಡ್ ಬ್ಯೂಟಿಫುಲ್ ಲಿಟಲ್ ಪ್ರಿನ್ಸಸ್. ಆಗ ನೆಕ್ಸ್ಟು ಹಂಟ್ಸ್ಮನ್ನು ಸ್ನೋ ವೈಟ್ನ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗ್ತಾನೆ, ಬಟ್ ಕುಡ್ ನಾಟ್ ಕಿಲ್ ಸಚ್ ಆ್ಯನ್ ಇನ್ನೋಸೆಂಟ್, ಆದರೆ ಅವಳನ್ನ ಸಾಯಿಸಲ್ಲ, ಯಾಕೆಂದರೆ ಶಿ ವಾಸ್ ಆ್ಯನ್ ಇನ್ನೋಸೆಂಟ್, ಇನ್ನೋಸೆಂಟ್ ತುಂಬ ಮುಗ್ಧ ಹುಡುಗಿ, ಆ್ಯಂಡ್ ಬ್ಯೂಟಿಫುಲ್ ಲಿಟಲ್ ಪ್ರಿನ್ಸಸ್, ಸುಂದರವಾಗಿರೋಂಥ ಚಿಕ್ಕ ರಾಜಕುಮಾರಿ, ಹಾಗಾಗಿ ಅವಳನ್ನು ಸಾಯಿಸಲಿಲ್ಲ ಯಾರು, ಹಂಟ್ಸ್ಮನ್. ಓಕೆ ಓಕೆ, ಹಂಟ್ಸ್ಮನ್ ಈಗ ಸ್ನೋ ವೈಟ್ನ ಕಾಡು ಒಳಗಡೆ ಕರ್ಕೊಂಡೋಗಿ ಅವಳನ್ನ ಕೊಲ್ಲಲಿಲ್ಲ, ಯಾಕೆಂದರೆ ಅವಳು ತುಂಬ ಇನ್ನೋಸೆಂಟು, ಬ್ಯೂಟಿಫುಲ್ ಆಗಿರೋಂಥ ರಾಜಕುಮಾರಿ, ಹಾಗಾಗಿ ಚಿಕ್ಕ ರಾಜಕುಮಾರಿ ಅಲ್ವಾ, ಹಾಗಾಗಿ ಅವಳನ್ನ ಕೊಲ್ಲಲಿಲ್ಲ. ಓಕೆ, ನೆಕ್ಸ್ಟ್ ಹಂಟ್ಸ್ಮನ್ ಹೇಳ್ತೀನಿ, ಸ್ನೋ ವೈಟ್ ಐ ಕ್ಯಾನಾಟ್ ಕಿಲ್ ಯು, ಯು ಹ್ಯಾವ್ ಟು ಎಸ್ಕೇಪ್, ಗೋ ರನ್ ಆ್ಯಸ್ ಫಸ್ಟ್ ಆ್ಯಸ್ ಯು ಕ್ಯಾನ್ ರನ್ ಅಂತ ಹೇಳ್ತಾನೆ. ಆಗ ಹಂಟ್ಸ್ಮನ್ ಏನಂತೆ, ಸ್ನೋ ವೈಟ್ ಐ ಕ್ಯಾನಾಟ್ ಕಿಲ್ ಯು, ನಾನು ನಿನ್ನ ಕೊಲ್ಲಲ್ಲ ಸ್ನೋ ವೈಟ್ ಅಂತ ಹೇಳ್ತಾನೆ. ಯು ಹ್ಯಾವ್ ಟು ಎಸ್ಕೇಪ್, ಎಸ್ಕೇಪ್ ಮೀನ್ಸ್ ತಪ್ಪಿಸ್ಕೊಳ್ಳು ಅಂತ, ಯು ಹ್ಯಾವ್ ಟು ಎಸ್ಕೇಪ್ ಅಂತ ಹೇಳ್ತಾನೆ, ನೀನು ತಪ್ಪಿಸ್ಕೊಳ್ಳು, ಇಲ್ಲಿಂದ ತಪ್ಪಿಸ್ಕೋ ಅಂತ ಹೇಳ್ತಾನೆ. ಗೋ ಹೋಗು, ರನ್ ಆ್ಯಸ್ ಫಾಸ್ಟ್ ಆ್ಯಸ್ ಯು ಕ್ಯಾನ್ ರನ್ ಅಂತ ಹೇಳ್ತಾನೆ, ಎಷ್ಟಾಗುತ್ತೆ ಅಷ್ಟು ನೀನು ಫಾಸ್ಟಾಗಿ ಓಡು ಅಂತ ಹಂಟ್ಸ್ಮನ್ನು ಸ್ನೋ ವೈಟ್ಗೆ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಸ್ನೋ ವೈಟ್ ಹೇಳ್ತಾಳೆ,
ಥ್ಯಾಂಕ್ ಯು ಗುಡ್ ಮ್ಯಾನ್, ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ವಾಟ್ ಯು ಹ್ಯಾವ್ ಡನ್ ಅಂತ ಹೇಳ್ತಾರೆ. ಆಗ ಸ್ನೋ ವೈಟು ಥ್ಯಾಂಕ್ ಯು ಗುಡ್ ಮ್ಯಾನ್ ಅಂತ ಧನ್ಯವಾದಗಳು ಅಂತ ಅವನಿಗೆ ಹನ್ಸ್ ಮ್ಯಾನ್ಗೆ ಹೇಳ್ತಾಳೆ. ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ವಾಟ್ ಯು ಹ್ಯಾವ್ ಡನ್, ನೀನೀಗ ಏನು ಮಾಡಿದ್ಯೋ ಅದಕ್ಕೆ ಯಾವಾಗಲೂ ನಾನು ಗ್ರೇಟ್ಫುಲ್ ಆಗಿರ್ತೀನಿ, ನಾನು ಯಾವಾಗಲೂ ನಿನ್ನನ್ನು ನೆನೆಸ್ಕೊಳ್ತೀನಿ ಅಂತ ಯಾರು ಸ್ನೋ ವೈಟು ಹೇಳ್ತಾಳೆ. ಓಕೆ, ನೆಕ್ಸ್ಟ್ ಆಗ ನರೇಟರ್ ಹೇಳ್ತಾರೆ, ದೆನ್ ದ ಹಂಟ್ಸ್ಮನ್ ಕಿಲ್ಡ್ ಎ ಡೀರ್ ಆ್ಯಂಡ್ ಟುಕ್ ಹಿಸ್ ಹಾರ್ಟ್ ಟು ದಿ ಕ್ವೀನ್ ಪ್ರಿಟೆಂಡಿಂಗ್ ಇಟ್ ವಾಸ್ ಸ್ನೋ ವೈಟ್ಸ್ ಹಾರ್ಟ್. ಏನಾಯಿತು ಆಗ, ನೆಕ್ಸ್ಟ್ ಅವಳನ್ನು ಓಡು ಅಂತ ಹೇಳಿ ಆದಮೇಲೆ ಆಗ ನೆಕ್ಸ್ಟ್ ಹಂಟ್ಸ್ಮನ್, ದೆನ್ ದ ಹಂಟ್ಸ್ಮನ್ ಕಿಲ್ಡ್ ಎ ಡೀರ್. ಆಗ ಹಂಟ್ಸ್ಮನ್ ಈಗ ರಾಣಿ ಏನಂತ ಹೇಳಿದ್ರು ಪ್ರೂಫಿಗೋಸ್ಕರ ಏನಂತ ಸಾಕ್ಷಿಗೋಸ್ಕರ ಅವಳನ್ನ ಹಾರ್ಟ್ ತೊಗೊಂಬ, ಅವಳನ್ನ ಸಾಯಿಸಿದ ಮೇಲೆ ಅವಳ ಹಾರ್ಟ್ ತೊಗೊಂಬ ಅಂತ ಹೇಳಿದ್ರಲ್ವ, ಹೀಗಾಗಿ ಅವಳು ವಾಪಸ್ ಅವನು ಹೋಗಿ ರಾಣಿ ಹತ್ರ ಏನು ಹಾರ್ಟ್ ಕೊಡಬೇಕು ಅಂದರೆ ಏನು ಮಾಡಬೇಕು ಹೇಳು, ಅವನು ಈಗ ಅವಳನ್ನ ಬಿಟ್ಟು ಕಳಿಸಿದಾನಲ್ವಾ. ಹಾಗಾಗಿ ಹಂಟ್ಸ್ಮನ್ ಕಿಲ್ಡ್ ಎ ಡೀರ್ ಅಂತ ಜಿಂಕೆನ ಅವನು ಹಂಟ್ಸ್ಮನ್ ಸಾಯಿಸ್ತಾನೆ. ಆ್ಯಂಡ್ ಟುಕ್ ಹಿಸ್ ಹಾರ್ಟ್ ಟು ದಿ ಕ್ವೀನ್, ಆಮೇಲೆ ಏನು ಆ ಹಾರ್ಟ್ ಡೀರ್ ಹಾರ್ಟ್ ಹೃದಯನ ತಗೊಂಡು ರಾಣಿ ಹತ್ರ ಹೋಗ್ತಾನೆ. ಪ್ರಿಟೆಂಡಿಂಗ್ ಇಟ್ ವಾಸ್ ಸ್ನೋ ವೈಟ್ಸ್ ಹಾರ್ಟ್, ಪ್ರಿಟೆಂಡ್ ಮೀನ್ಸ್ ನಟಿಸೋದು ಅಂತ. ಓಕೆ, ಏನು ಸ್ನೋ ವೈಟ್ಸ್ ಹಾರ್ಟ್ ಇದೆ ಅಂತ ನಟನೆ ಮಾಡಿಕೊಂಡು ಅದನ್ನು ಡೀರ್ ಹಾರ್ಟ್ನ ಅವನು ತೊಗೊಂಡು ಹೋಗ್ತಾನೆ. ಆಗ ನೆಕ್ಸ್ಟು ಹಂಟ್ಸ್ಮನ್ ಹೇಳ್ತಾನೆ, ಹಿಯರ್ ಮೈ ಕ್ವೀನ್ ಐ ಡಿಡ್ ಆ್ಯಸ್ ಯು ಟೋಲ್ಡ್ ಮೀ ಟೇಕ್ ಹರ್ ಹಾರ್ಟ್ ಅಂತ ಹೇಳ್ತಾನೆ. ಆಗ ಹಂಟ್ಸ್ಮನ್ ಹೋಗ್ತಾನೆ ರಾಣಿ ಹತ್ರ, ಹಿಯರ್ ಮೈ ಕ್ವೀನ್ ಇಲ್ಲಿದೆ ನೋಡಿ ರಾಣಿ ಅಂತ ಹೇಳಿ, ಐ ಡಿಡ್ ಆ್ಯಸ್ ಯು ಟೋಲ್ಡ್ ಮೀ, ನೀವೇನು ಹೇಳಿದ್ರೋ ನೀವು ಹೇಗೆ ಹೇಳಿದ್ರೋ ಅದನ್ನೇ ಮಾಡಿದ್ದೀನಿ ಅಂತ ಹೇಳ್ತಾನೆ. ಟೇಕ್ ಹರ್ ಹಾರ್ಟ್ ಅವಳ ಹಾರ್ಟನ್ನು ಹೃದಯನ ತಗೊಳ್ಳಿ ಅಂತ ರಾಣಿಗೆ ಹಂಟ್ಸ್ಮನ್ನ ಕೊಡ್ತಾನೆ. ಸ್ಟೆಪ್ ಮದರ್ ಆಗ ಹ ಹ ಅಂತೇಳಿ ನಗ್ತಾಳೆ. ಓಕೆ, ನೌ ಐ ಆಮ್ ದಿ ಮೋಸ್ಟ್ ಬ್ಯೂಟಿಫುಲ್ ಆಫ್ ದೆಮ್ ಆಲ್ ಅಂತ ಹೇಳ್ತಾಳೆ. ಹಾಗಾಗಿ ಈಗ ನಾನು ಎಲ್ಲರಿಗಿಂತ ನಾನೇ ತುಂಬ ಸುಂದರವಾಗಿರೋಳು ಅಂತ ಯಾರು ಕ್ವೀನ ಹೇಳ್ತಾಳೆ. ಹಾಗಾದರೆ ಈಗ ರೀಸನ್ ಗೊತ್ತಾಯ್ತಲ್ವ, ಅವಳು ರಾಣಿ ಯಾಕೆ ಅವಳು ಪ್ರಿನ್ಸೆಸ್ನ ಕೊಂದ್ಲು ಅಂತ. ಯಾಕೆ ಅಂದರೆ ಮೀರರ್ ಹೇಳ್ತಲ್ವ, ನೀವು ತುಂಬ ಸುಂದರವಾಗಿದ್ದರೆ ನಿಮಗಿಂತಲೂ ಇನ್ನೂ ಸುಂದರವಾಗಿದ್ದಾಳೆ ಸ್ನೋ ವೈಟ್ ಅಂದ ತಕ್ಷಣ ಅವಳಿಗೆ ಹೊಟ್ಟೆ ಕಿಚ್ಚಾಗಿ ಅವಳನ್ನ ಕೊಲ್ಲಬೇಕು ಅಂತ ಆ ಥರ ಪ್ಲ್ಯಾನ್ ಮಾಡಿದ್ದು. ಹಾಗಾಗಿ ಈಗ ನಾನೇ ಸುಂದರವಾಗಿರೋದು, ಅವಳ ಹಾರ್ಟನ್ನ ನಿಜವಾಗ್ಲೂ ಸ್ನೋ ವೈಟ್ಸ್ ಹಾರ್ಟ್ ಅಂತ ತಿಳ್ಕೊಂಡು ಅವಳು ಏನು ಮಾಡ್ತಾಳೆ, ಐ ಆಮ್ ದಿ ಮೋಸ್ಟ್ ಬ್ಯೂಟಿಫುಲ್ ಆಫ್ ದೆಮ್ ಆಲ್ ಅಂತ ಹೇಳ್ತಾಳೆ. ನಾನು ಎಲ್ಲರಿಗಿಂತಲೂ ಕೂಡ ನಾನೇ ಸುಂದರವಾಗಿರೋದು ಅಂತ ಹೇಳ್ತಾಳೆ. ಓಕೆ, ನರೇಟರ್, ಮೀನ್ ವೈಲ್ ಸ್ನೋ ವೈಟ್ ವಾಸ್ ಅಟ್ ದಿ ಫಾರೆಸ್ಟ್. ಅದೇ ಸಮಯದಲ್ಲಿ ಸ್ನೋ ವೈಟ್ ಎಲ್ಲಿರ್ತಾಳೆ, ಫಾರೆಸ್ಟಲ್ಲಿ ಇರ್ತಾಳೆ. ಓಕೆ, ಆಗ ಸ್ನೋ ವೈಟ್ ಹೇಳ್ತಾಳೆ, ಹೋ ಐ ಆಮ್ ಆಲ್ ಅಲೋನ್ ಇನ್ ದಿಸ್ ಗ್ರೇಟ್ ಫಾರೆಸ್ಟ್, ಐ ಡೋಂಟ್ ನೋ ವಾಟ್ ಟು ಡೂ. ಆಗ ಅಯ್ಯೋ ನಾನು ಇಲ್ಲಿ ಈ ದೊಡ್ಡ ಕಾಡಿನಲ್ಲಿ ನಾನು ಒಬ್ಬಂಟಿಯಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ ವಾಟ್ ಟು ಡೂ, ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಯಾರು ಪ್ರಿನ್ಸೆಸ್ ಸ್ನೋ ವೈಟು ಹೇಳ್ತಾ ಇದ್ದಾರೆ. ಓಕೆ, ನೌ ಐ ಸ್ಟಾಪ್ ಹಿಯರ್ ಸ್ಟೂಡೆಂಟ್ಸ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟುಡೇಸ್ ಹೋಮ್ವರ್ಕ್, ಯು ಹ್ಯಾವ್ ಟು ಅಂಡರ್ಲೈನ್ ದ ಡಿಫಿಕಲ್ಟ್ ವರ್ಡ್ಸ್. ನಾನಿಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ಅಲ್ವಾ ಡಿಫಿಕಲ್ಟ್ ವರ್ಡ್ಸ್ನ, ಅದನ್ನು ನೀವು ಟೂ ಟು ಟೈಮ್ಸ್ ಹೆಚ್ ಡಬ್ಲ್ಯೂದಲ್ಲಿ ಬರೀರಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.